सम्यक। हाय फ्रेंड्स, वेलकम बैक टू माय चैनल। इवत्त स्पेशल कर्नाटक थाली तैयार माडकत्तेनि। बदनेकाय ई तर हेच्चकोंडेनि नोडी फ्रेंड्स, बदनेकाय पल्ले या तर माडबेकु अंत नोडोमु। उळ्ळगड्डि, हसे कोब्बरि, शेंगा, गरम मसाला, गुरेळ चटनी ई तर एल्ल तगोंडु, मत्ते हुंचे हण्णु नोडी फ्रेंड्स। नानु पैन इट्कोंडेनि, अदक्के नानु अदरग ईग शेंगा हाकि हुरियाकत्तेनि। अदक्के मसाला तयार माड्कोबेकु ईग। ओंद कडे हागलकाय चिप्स माड्बेकंत सन्नगे हेच्चकोंडु उप्पनेग हाकिट्टेनि। मसाला तैयार ಮಾಡ್ಕೊಬೇಕಂತ ಹಸಿ ಕೊಬ್ಬರಿ ಹಾಕ್ತೀನಿ। ಶೇಂಗಾ ಹುರ್ಕೊಯಿತು, ಅರಿಶಿನ, ಸ್ವಲ್ಪ ಕೆಂಪ ಖಾರ, गरम मसाला, गुरे पुड़ी अंतर सैड गुरे चटनी ರೈಸ್ ಮಾಡ್ಕೋಬೇಕು। ಕುಕ್ಕರ್ ಹಚ್ಚೇನಿ, ಒಂದ್ ಕಡೆ ರೈಸ್ ಆಗುತ್ತೆ, ಒಂದ್ ಕಡೆ ಬದನೆಕಾಯಿ ಫ್ರೈ ಮಾಡ್ಕೊಳಕತ್ತೀನಿ ನೋಡಿ। ಎಲ್ಲ ಫ್ರೈ ಆಗ್ಯಾವ ಕರೆಕ್ಟ್ ಆಗಿ, ಪಲ್ಲೆ ಮಾಡಕ್ ರೆಡಿ। ಪ್ಯಾನ್ ಇಟ್ಕೊಯಿನಿ, ಸ್ವಲ್ಪ 2 ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಬಿಸಿ ಆಗಲಿ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ। ಉಳ್ಳಾಗಡ್ಡಿ ಚಲತ್ನೆ ಗೋಲ್ಡನ್ ಬ್ರೌನ್ ಆಗೋಷ್ಟು ನಾವು ಫ್ರೈ ಮಾಡ್ಕೋಬೇಕು। ಸ್ವಲ್ಪ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ। ಆಗಲೇ ಮಸಾಲ ಮಾಡ್ಕೋಬೇಕಾದ್ರೆ ಹಾಕಿದ್ದೆ ನಾನು, ಇನ್ನು ಸ್ವಲ್ಪ ಎಣ್ಣೆಗ ಹಾಕಿದ್ರೆ ಚಲೋ ಟೇಸ್ಟ್ ಬರ್ತೈತೆ ಅಂತ ಹಾಕಿದೆ ನೋಡಿ। ಈಗ ಮಸಾಲ ಪೇಸ್ಟ್ ಮಾಡಿದ್ದು ನಾನು ಅದರಲ್ಲೇ ಹಾಕೋಣ ಹಾಕ್ತೀನಿ। ಈಗ ಸರಿಯಾಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆ ಬಿಡೋ ತನಕ ಅದು ಫ್ರೈ ಮಾಡ್ಕೋತೀನಿ ನಾನು। नो
ನೋಡಿ ಫ್ರೆಂಡ್ಸ್, ಎಣ್ಣೆ ಸ್ವಲ್ಪ ಸೈಡ್ಲಿಂದ ಬಿಟ್ಟೈತಿ. ಈಗ ಇನ್ನೂ ಸ್ವಲ್ಪ ಮಸಾಲ ಐತಿ, ಅದನ್ನೂ ಹಾಕಿಬಿಡ್ತೀನಿ. ಇದರಲ್ಲೇ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಸ್ಟಾಪ್ ಆಗಿತ್ತು ನೋಡಿ ಫ್ರೆಂಡ್ಸ್, ನಮ್ಮ ಮಸಾಲ ಎಷ್ಟು ಕಲರ್ಫುಲ್ ಅಂತ ಬಂದೈತಿ ನೋಡಿ. ಈಗ ಮಸಾಲ ಎಲ್ಲ ಫ್ರೈ ಆಗೈತಿ, ಅದರಾಗ ನಾನು ಬದನೇಕಾಯಿ ಫ್ರೈ ಮಾಡ್ಕೊಂಡಿದ್ದು ಹಾಕಕತ್ತೇನೆ ನೋಡಿ ಫ್ರೆಂಡ್ಸ್. ಈಗ ಕರೆಕ್ಟಾಗಿ ನಾವು ಬದನೇಕಾಯಿ ಮಿಕ್ಸ್ ಮಾಡ್ಕೋಬೇಕು ಮಸಾಲದಾಗ ನೋಡಿ. ಈ ಥರ ಭಾಳ ರುಚಿಯಾಗಿ ಆಗುತ್ತೆ ಪಲ್ಯ ಇದು. ಎಲ್ಲ ಮಸಾಲ, ಗರಂ ಮಸಾಲ, ಗುರೆ ಚಟ್ನಿ ಪೌಡರ್ ಅದೆಲ್ಲ ಹಾಕಿ ಮಾಡಿದ್ರೆ ಭಾಳ ರುಚಿಯಾಗುತ್ತೆ ಬದನೇಕಾಯಿ ಪಲ್ಯ. ಎಲ್ಲರಿಗೂ ಇಷ್ಟ ಆಗ್ಬೋದು, ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಈ ಥರ ನಮ್ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಬದನೇಕಾಯಿ ಪಲ್ಯ. ನೀವು ಅಣ್ಣದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಕಾಂಬಿನೇಷನ್ ಚಲೋ ಆಗ್ಬೋದು ನೋಡಿ. ಈಗ ಪಲ್ಯಕ ಸ್ವಲ್ಪ ಹುಣಸೇ ಹಣ್ಣು ರಸ ನಾವು ಹಾಕ್ತೇನೆ ನೋಡಿ. ಸ್ವಲ್ಪ ನೀರೂ ಹಾಕ್ಬೋದು. ನಾವು ಮಸಾಲ ಅದದು ಜಾರ್ನಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡು ಹಾಕ್ತೇನೆ ನೀರು. ನೀವು ಎಷ್ಟು ನೀರು ಬೇಕಷ್ಟು ಹಾಕ್ಕೋಬೋದು, ಎಷ್ಟು ತಿಳು ಬೇಕಷ್ಟು ನೀವು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ನಮ್ಮದು ಬದನೇಕಾಯಿ ಪಲ್ಯ. ಈಗ ಸ್ವಲ್ಪ ಮೊಸರು ತಗೊಂಡಿನಿ, ಮಜ್ಜಿಗೆ ಸಾರು ಮಾಡ್ಕೋಬೇಕಂತ. ಬೆಳ್ಳುಳ್ಳಿ ಮಸಾಲ ರೆಡಿ ಮಾಡೋಕೆ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಉಪ್ಪು ಮೂರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕಲ್ದ ಪೇಸ್ಟ್ ಮಾಡ್ಕೋಬೇಕು ನಾವು ನೋಡಿ. ಈ ಥರ ಮಿಕ್ಸಿ ಜಾರಿಗೆ ಮೊಸರು ಹಾಕಿ ನಾನು ಮಿಕ್ಸಿ ಮಾಡ್ಕೋತೇನೆ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಮಾಡ್ಕೊಂಡಿದ್ದಾತು, ಮಜ್ಜಿಗೆ ಆಯಿತು ರೆಡಿ. ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ಹುಳಿ ಇರ್ತೈತಿ ಮೊಸರು. ನೋಡಿ ಫ್ರೆಂಡ್ಸ್, ಉಳಿದಿದ್ದ ಮೊಸರು ನಾನು ಅದರೊಳಗೆ ಹಾಕಿದೆ ಮಿಕ್ಸ್ ಮಾಡ್ಕೊಂಡು. ಸ್ವಲ್ಪ ನೀರ ಮಿಕ್ಸ್ ಮಾಡಿ ಈಗ ಒಂದು ಪ್ಯಾನ್ನಾಗ ನಾನು ತೆಗೆಯಕತ್ತೇನೆ. ತೆಗೆದು ಹಸಿ ಖಾರ ಮಾಡ್ಕೊಂಡಿದ್ದು ನಾನು ಇದ್ರಾಗ ಹಾಕಕತ್ತೇನೆ. ಬೆಳ್ಳುಳ್ಳಿ ಚಟ್ನಿ ಅಂತೀವಿ ನಾವು ನೋಡಿ. ನೀವು ಎಷ್ಟು ಖಾರ ನೀವು ತಿಂತೀರಿ ಅದ್ರ ತಕ್ಕ ನೀವು ಹಾಕ್ಕೋಬೋದು ಹಸಿ ಖಾರ. ಮಿಕ್ಸ್ ಮಾಡ್ಕೊಂಡು ನಾನು ಈಗ ಒಗ್ಗರಣೆ ಕೊಡಬೇಕು ಅದಕ್ಕೆ. ಸ್ವಲ್ಪ ಉಪ್ಪು, ನಾವು ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಅದಕ್ಕೆ ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಖಾರ ಹಾಕಿದೆ ನೋಡಿ. ಮಜ್ಜಿಗೆ ಸಾರು ಹೊಟ್ಟೆಗೆ ತಂಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಂಡು ನಾವು ಮಜ್ಜಿಗೆನಾಗ ಹಾಕ್ಬೋದು ನೋಡಿ.
ना मज्जे सारू कदसंग हसे अम्र अंतर अदे हूँब नाग नानूरण को मज्जे हाको नोड़ी इतर मज्जे सार रेडी ಈಗ ಒಂದು ಕಡಾಯಿನಾಗ ನಾನು ಎಣ್ಣೆ ಬಿಸಿ ಮಾಡಕಿಟ್ಟೆನಿ ಹಾಗಲಕಾಯಿ ಎಲ್ಲ ನಾನು ರವಾ ಹಚ್ಚಿ ಇಟ್ಟೆನಿ ಅದೀಗ ಫ್ರೈ ಮಾಡ್ಕೊತೀನಿ ನೀವು ಹಂಗ ಮೇಲೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕಿ ಫ್ರೈ ಮಾಡಬಹುದು ಡೀಪ್ ಫ್ರೈ ಬೇಕಾದ್ರೆ ಈ ತರ ಮಾಡಬಹುದು ನಾವು ಜಾಸ್ತಿ ಈ ತರನೇ ಮಾಡ್ತೀನಿ ಬಹಳ ರುಚಿ ಅಕ್ಕವು ಹಾಗಲಕಾಯಿ ಚಿಪ್ಸ್ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಒಂದ ಕಡೆ ಹಾಗಲಕಾಯಿ ಫ್ರೈ ಆಗಕತ್ತವ ಒಂದ ಕಡೆ ನಾನು ಜಿಗಟ್ ರೊಟ್ಟಿಗೆ ಜಿಗಟ್ ಹಾಕೊಂಡು ಇಟ್ಕೊಂಡಿದ್ದೆ ಈಗ ರೊಟ್ಟಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ರೊಟ್ಟಿನೂ ತಯಾರಾಗತತಿ ಆಚೆ ಕಡೆ ಹಾಗಲಕಾಯಿ ಫ್ರೈನೂ ತಯಾರಾಗತತಿ ನೋಡಿ ನೋಡಿ ಫ್ರೆಂಡ್ಸ್ ರೊಟ್ಟಿ ರೆಡಿ ಆಯಿತು ಈಗ ನಾನು ಥಾಲಿನೂ ರೆಡಿ ಮಾಡ್ಕೊಂಡಿನಿ ಒಂದು ಕಡೆ ಬದನೆಕಾಯಿ ಪಲ್ಯ ಮಜ್ಜಿಗೆ ಸಾರು ಟೊಮೆಟೊ ಉಳ್ಳಾಗಡ್ಡಿ ಹಾಗಲಕಾಯಿ ಫ್ರೈ ರೊಟ್ಟಿ ರೈಸು ಮಜ್ಜಿಗೆ ಸಾರು ರೈಸ್ ಮೇಲೆ ಸ್ವಲ್ಪ ಹಾಕೇನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಭಾಳ ಕಾಂಬಿನೇಷನ್ ಆಗುತ್ತೆ ಭಾಳ ರುಚಿ ಆಗುತ್ತೆ ನೀವು ಈ ಥರ ಮಾಡಿರಿ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ